ಹಲೋ ಹಲೋ ಜಿ ನಮಸ್ತೆ, ನಾನು ಮಾರುತಿ ರೀ. ನಾನು ಮಾರುತಿ ಅಂತ ಹೇಳ್ರಿ, ಏನ್ ಮಾಡ್ಬೇಕು? ಇಲ್ಲ, ಅವ್ರಿಗೆ ಬಹಳ ಈಗ ಆರೋಗ್ಯ ಸ್ಥಿತಿ ಕೆಟ್ಟೋಗ್ಯದ ರೀ ಮೀರತಾ ಅವ್ರದ. ಏನಕ್ಕೆ ಹಿಂಗ ಆಗ್ತದ ಅಂತ ಗೊತ್ತಾಗ್ಲಿಲ್ಲ. ವಿನೋದಭಾಯ್ ಅವ್ರ ಜೊತೆ 13 ವರ್ಷ ಭೂದಾನ ಚಳವಳಿ ಒಳಗ ಭಾಗವಹಿಸಿದ್ರಿ ಅವ್ರು. ಈಗ ಅವ್ರ ಸದ್ಯಕ್ ಮುದೋಳದೊಳಗ ಇರ್ತಾರ್ರಿ. ಅಂದ್ರೆ ವಿನೋದಭಾಯ್ ಅವ್ರ ತಾಯಿಯವರ ಸ್ಮರಣಾರ್ಥ ಅವ್ರು ವಿನೋದಭಾಯ್ ತಾಯಿ ತವ್ರ ಮನಿ ಜಮಕಂಡಿರಿ, ಅಲ್ಲಿ ಆಶ್ರಮ ಕಟ್ಬೇಕಂತ ಹೇಳಿ ಬಂದಿದ್ರಂತ. ಅಲ್ಲಿ ಜಾಗ ಕೊಡ್ಲಾರ. ವಿನೋಬಾ, ವಿನೋಬಾನ, ವಿನೋಬಾ ಆಚಾರ್ಯ ವಿನೋಬಾ. ಹೌನ್ರಿ, ಭೂದಾನ ಚಳವಳಿ. ಹೌನ್ರಿ, ಅವ್ರ ಅವ್ರು ಅವ್ರ ತಾಯಿ ತವ್ರ ಮನಿ ಜಮಕಂಡಿರಿ. ಯಾರ ತಾಯಿ ತವ್ರ ಮನೆ? ವಿನೋಬಾ ಅವ್ರದ್ರಿ, ವಿನೋಬಾ ಅವ್ರದ್ರಿ. ಅಲ್ಲಿ ಆಶ್ರಮ ಕಟ್ಬೇಕಂತ ಈ ಭೂದಾನ ಚಳವಳಿ ಮುಗಿಸ್ಕೊಂಡ್ಮೇಲೆ ಮುಗಿದ್ಮೇಲೆ ಇಲ್ಲಿ ಜಮಕಂಡಿ ಒಳಗೆ ಆಶ್ರಮ ಕಟ್ಬೇಕಂತ ಬಂದಿದ್ರಂತ್ರಿ ಇವರೆಲ್ಲ. ಈ ಮೀನಾ ತಾಯಿ ಕೊಪ್ಪಿಕರ್ ಏನ್ ಹೇಳಿದ್ನಲ್ರಿ, ಮೀರಾ ತಾಯಿ ಕೊಪ್ಪಿಕರ್, ಅವರು ಅಲ್ಲಿ ಜಾಗ ಕೊಡ್ಲಾರಕ್ಕಾಗಿ ಇಲ್ಲಿ ಮುದೋಳದೊಳಗೆ 2.5 ಎಕರೆ ಜಾಗ ತಗೊಂಡು ಇಲ್ಲೇ ಆಶ್ರಮ ಮಾಡ್ಕೊಂಡು ಇಲ್ಲೇ ಇದ್ರಿ. ಒಂದ್ 20 ಜನ ಇದ್ರಿ ಅವರೆಲ್ಲ. ಈಗ 30 ವರ್ಷ ಮ್ಯಾಗ ಆಯ್ತ್ರಿ. ಎಲ್ಲ ಸಾವಯವ ಮತ್ತು ಸ್ವಾವಲಂಬಿ ಜೀವನ ಮಾಡ್ಕೊಂಡ್ ಬಂದಿದ್ರಿ. ಈಗೆಲ್ಲ ಆಶ್ರಮದಾಗ ಉಳ್ಕೊಂಡವ್ರು ಇಬ್ರೇ ರೀ, ಒಬ್ರು ರಮೇಶ್ ಭಯ್ಯ ಅಂತೇಳಿ, ಒಬ್ರು ಇವ್ರು ಮೀರಾ ತಾಯಿ ಕೊಪ್ಪಿಕರ್. ಆದ್ರೆ ಈಗ ಅವ್ರು 96 ವಯಸ್ಸ್ರಿ. ಮೊನ್ನೆ ನಾ ಅವ್ರನ್ನ ಕರ್ಕೊಂಡು ಅವ್ರ ತವ್ರ ಮನೆ ಧಾರವಾಡಕ್ಕೆ ಹೋಗಿದ್ದೆ ರೀ. ಹೋಗಿ 2 ದಿನ ಹೋಗಿ ಬರ್ತೀನಿ ಅನ್ನ ಕರ್ಕೊಂಡು ಹೋಗಿ ಬಂದೆ ರೀ. ಬಂದ್ಮೇಲೆ ನಿನ್ನೆ ಹೋಗಿದ್ದೇರಿ ನಾ ಅಲ್ಲಿ ಮುದೋಳಕ, ಕಾಲಿಗೆ ಇಷ್ಟು ನೋವಾಗಿದೆ ರೀ. ಅದನ್ನ ಅವ್ರ ನರಕ ನನಗ್ ನೋಡಕ್ ಆಗ್ತಾ ಇಲ್ಲ ರೀ. ಬಹಳ ಅದ ನನಗ, ಬಹಳ ಅಂದ್ರೆ ಬಹಳ ಕೆಟ್ಟ ಅನಿಸ್ತು. ನಿನ್ನೆ ಅಳ್ಬೇಕೋ ಏನ್ ಮಾಡ್ಬೇಕು ಅಂತ ತಿಳಿಲಿಲ್ಲ. ಏನಾಗಿದೆ ಕಾಲು? ಕಾಲೆಲ್ಲ ಪಸಾಗಿದ್ರಿ, ಅದೆಲ್ಲ ಒಂದ್ ಸ್ವಲ್ಪ ಗಾಯ ಆಗಿ ಎಡ ಬಲಗಾಲ ಎಲ್ಲ ಚರ್ಮ ಎಲ್ಲ ಕೊಳ್ಯಾಕತ್ತೈತಿ. ಅವ್ರದು ಒಂದ್ ಕಾಲ ಬಲಗಾಲ ಏನ ಎಡಗಾಲ ಏನ ಹಿಡಿದ್ರಿ, 2.5 ವರ್ಷದಿಂದ ಮುರಿದದ್ರಿ. ಓಕೆ, FP6X ಅಂತ ಹೋಮಿಯೋಪತಿ ಗುಳಿಗೆ ಬರುತ್ತೆ, ಅದನ್ನ ದಿನ ಚಪ್ಪರಿಸೋ ಕೇಳಿ ನಾಲ್ಗೆ ಕೆಳಗೆ ಹಾಕೊಂಡು FP6X ಅವ್ರಿಗೆ ಇದು ವಾಸಿ ಆಗುತ್ತೆ, ತಲೆ ಕೆಡಿಸ್ಕೊಡೋದು ಬೇಡ. ಅವ್ರು ಇನ್ನೂ ಬದುಕ್ತಾರೆ, ಅವ್ರ ಕನಸುಗಳು ಕೆಲವಿದೆ, ಅದೆಲ್ಲ ಮುಗಿಸ್ಕೊಳ್ಳೋವರೆಗೂ ಬದುಕ್ತಾರೆ. ಬಹಳ ಅವ್ರು ಈಗ ಅಶಕ್ತ ಆಗ್ಬಿಟ್ಟಾರ್ರಿ ನನಗೆ ಬಹಳ. ಇಲ್ಲ ಇಲ್ಲ ಇಲ್ಲ, ನೋವು ವಯಸ್ಸಾದಷ್ಟು ನೋವು ಕಡಿಮೆ ಮಾಡ್ತಾರೆ. ದೇವ್ರು ಕೂಡ ಕರುಣಾಮಯಿ ನಿಂತಾರ. ಅಮ್ಮಂದು ಶಾರೀರಿಕ ನೋವುಗಿಂತ ಅಮ್ಮನ ಕನಸುಗಳು ಇನ್ನು ಮುಗ್ದಿಲ್ವಲ್ಲ, ವಿನೋಬಾ ಭಾವೆ ತರ ನಾನು ಮಾಡ್ಲಿಲ್ವಲ್ಲ ಅನ್ನೋ ದುಃಖ ಅಮ್ಮನ್ನ ಕಾಡ್ತಾ ಇದೆ. ಹೌದ್ರಿ, ಬಹಳ ಅಂದ್ರೆ ಬಹಳ. ನನ್ನ ಅವ್ರ ಒಂದ್ ಒಂಥರ ಎಲ್ಲರಿಗೂ ಅಲ್ಲ, ಅಲ್ಲಿ ಆಶ್ರಮದಾಗ ಈಗ ಯಾರು ಉಳ್ಕೊಳಕು ಬರ್ತಾ ಇಲ್ಲ ಜಿ. ಅವ್ರು ನೋಡ್ಕೊಳಕು ಯಾರು ಇಲ್ಲ. ಅವ್ರ ರಮೇಶ್ ಭಯ ಅಂತಾನ ಅವ್ರದೆಲ್ಲ ಸಂಡಾಸ ಅವ್ರದ ಯೂರಿಯನ್ಸ್ ಎಲ್ಲ ಕ್ಲೀನ್ ಮಾಡೋದು ಅವ್ರೆ. 2.5 ವರ್ಷ ಬೆಡ್ ರಿಡನ್ ಅದಾರ್ರಿ ಅವ್ರು. ದೇವ್ರಿದಾರ ಬಿಡ, ಏನಕ್ಕೆ ನಾ ಇಲ್ಲ ರೀ, ಅದಕ್ಕೆ ಕೇಳೋಣ ಅಂತ ಹೇಳಿ ಒಂದ್ಸಲ ಅಲ್ಲಿ ಆಶ್ರಮದಾಗ ನಾ ಒಂದ್ 6 ತಿಂಗಳು ಇದ್ದೆ ರೀ. ಫೋನ್ ಮಾಡಿದೆ, ನಾ ನಿಮ್ ಜೊತೆ ಮಾತಾಡೋದು ಇದನ್ನಾಗ್ಲಿಲ್ಲ. ನಾನು ಅವಾಗ ಕಟ್ ಮಾಡಿದೆ ರೀ. ನೀವು ನಾ ನೀವು ಅಲ್ಲಿ ಅವ್ರಿಗೆ ಬಂದು ನೋಡ್ಕೊಂಡು ಹೋಗ್ತೀರಿ ಅಂತ ಹೇಳಿ ಒಂದ್ಸಲ. ಯಾವಾಗ್ರೂ ನೀವು ಈ ಕಡೆ ಬಂದಾಗ ಬಂದ್ರೆ ನೋಡ್ಕೊಂಡು ಹೋಗ್ತೀನಪ್ಪ ಮುದೋಳಕ್ಕೆ ಜಿ. ಪ್ಲೀಸ್ ರೀ, ನಿಮ್ ಕೈ ಮುಗಿತೀನಿ. ಯಾಕಂತಂದ್ರೆ ಅವ್ರಿಗೆ ಅವ್ರಿಂದ ಕಲಿಬೇಕಾದ ನಾನ್ ಬಹಳ ಅದ ರೀ, ಬಹಳ ಅವ್ರಿಂದ ಕಲ್ತೀನಿ ರೀ ನಾನು. ಹೌದು, ವಿನೋಬಾ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಏ, ಇಂದಿರಾ ಗಾಂಧಿ ಉಳುವವನದೇ ಭೂಮಿ ಅಂತ ನೀತಿ ಮಾಡಕ್ ಮುಂಚೆನೆ ಆಚಾರ್ಯ ವಿನೋಬಾ ಅವರು ನಮ್ಮ ಭಾರತದಲ್ಲಿ ನ್ಯಾಯ ರೀತಿಯಲ್ಲಿ ಆಧ್ಯಾತ್ಮಿಕ ರೀತಿಯಿಂದ ಜನರ ಜಮೀನನ್ನ ರೈತರಿಗೆ ಬಳುವಳಿಯಾಗಿ ಕೊಡಿಸಿದ್ರು. ಭೂದಾನ ಚಳುವಳಿ ಮಾಡಿದ ಮಹಾಪುರುಷ, ಎಂಟೈರ್ ವರ್ಲ್ಡ್ ಅಲ್ಲಿ ಅಂತ ವ್ಯಕ್ತಿ ಇಲ್ಲ. ಅವ್ರು ನಮ್ಮ ಕರ್ನಾಟಕದ ಮೂಲದವರು ಅಂತ ಕೇಳಿ ಇವತ್ತು ಮೈಯೆಲ್ಲ ರೋಮಾಂಚನ ಆಗ್ತದೆ. ಆಚಾರ್ಯ ವಿನೋಬಾ ಇದಾರಲ್ಲ ಅವರು, ಅವರು ಹೋದ್ರೆ ಸಾಕಂತೆ ಎಂಥ ಜಿಪುಣ ಗ್ರೇಸರ ಜಮೀನ್ದಾರ್ ಕೂಡ UPಯಲ್ಲಿ ಬಿಹಾರ್ ಅಲ್ಲಿ ಎಲ್ಲೇ ಆಗ್ಲಿ ಅವ್ರ ಜಮೀನನ್ನ ಧಾರಾಳವಾಗಿ ಬಿಟ್ಟು ಜನರು ಕೊಡ್ತಿದ್ರಂತೆ. ಆ ವ್ಯಕ್ತಿಯ ಬಾಯಲ್ಲಿ, ಮುಖದಲ್ಲಿ, ಆ ಮಾತಿನಲ್ಲಿ ಎಲ್ಲ ಕಡೆ ಆ ನಿರಾಳತೆ, ನಿರಾಹಂಕಾರ, ಆ ದೊಡ್ಡ ದೈವ ಸಂಭೂತ ಆಗಿದ್ರು ಅಂತ ಅವರು ಒಂದ್ಸಲ ಕರ್ನಾಟಕಕ್ಕೆ ಬಂದು ಸರ್ಯಂ ವಿಶ್ವೇಶ್ವರಯ್ಯನವ್ರನ್ನ ನೋಡ್ಬೇಕು ಅಂತ ಇಚ್ಛೆ ಪಟ್ಟು ಅಪಾಯಿಂಟ್ಮೆಂಟ್ ತಗೋತಾರೆ. ಆ ವ್ಯಕ್ತಿ ಜಗತ್ತೇ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೋಬೇಕು ಅನ್ನೋ ಓಡಾಡೋ ಟೈಮಲ್ಲಿ ಇದು ನಮ್ಮ ಆಚಾರ್ಯ ವಿನೋಬಾ ಭಾವೆ ವಿಶ್ವೇಶ್ವರಯ್ಯನವ್ರನ್ನ ಮೀಟ್ ಮಾಡ್ತೀನಿ ನಿಮ್ಮನ್ನ ಮನೇಲಿ ಬಂದು ಬೆಳಗ್ಗೆ 9 ಗಂಟೆಗೆ ದಯವಿಟ್ಟು ಅಪಾಯಿಂಟ್ಮೆಂಟ್ ಕೊಡಿ ಅಂತಾರೆ. ಹಾಗೆ ಕೇಳಿದಾಗ ವಿಶ್ವೇಶ್ವರಯ್ಯನವರು ಒಪ್ಕೋತಾರೆ.
ಆತ ಶಿಸ್ತಿನ ಸಿಪಾಯಿ. ಹೌದ್ರಿ, ಇವರು ಆಧ್ಯಾತ್ಮಿಕದ ಉತ್ತುಂಗ. ಇವ್ರನ್ನ ದಾರಿ ಉದ್ದಕ್ಕೂ ಜನ ಇಷ್ಟಪಡ್ತಾರೆ. ದಾರಿ ಉದ್ದಕ್ಕೂ ಜನ ಕಾಲಿಗೆ ನಮಸ್ಕಾರ ಮಾಡುವಾಗ 9:10 ಆಗೋಗುತ್ತೆ. ನಮ್ಮ ವಿಶ್ವೇಶ್ವರಯ್ಯನವರು 8:59 ಟೈಟ್ ಮಾಡ್ಕೊಂಡು ಬಂದು ಕೂತ್ಕೋತಾರೆ, ವಿನೋಬ ಬರ್ತಾರೆ ಅಂತ. ಆದ್ರೆ 10 ಕಾಯ್ತಾರೆ ಬರೋದಿಲ್ಲ, 5 ಕಾಯ್ತಾರೆ ಬರೋದಿಲ್ಲ ಅಂತ ರೂಮ್ ಒಳಗೆ ಹೋಗಿ ಟೈ ಬಿಚ್ಚಿಬಿಡ್ತಾರೆ. ಆವಾಗ 9:10 ವಿನೋಬ ಬಂದ್ರೆ ವಿಶ್ವೇಶ್ವರಯ್ಯನವರು ಮುಂದಿನ ಕಾರ್ಯಕ್ಕೆ ಹೋಗ್ಬಿಟ್ಟಿದ್ದಾರೆ, ಅವರು ಸಿಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಆವಾಗ ಇವ್ರು ಹೇಳ್ತಾರೆ, ತಪ್ಪಾಯ್ತಪ್ಪ, ನಂದು 5 ಲೇಟ್ ಆಗಿದ್ದು ಕ್ಷಮಿಸ್ಬಿಡಪ್ಪ ನನ್ನ ಅಂತ ಅವ್ರಿಗೆ ನಮಸ್ಕಾರ ಮಾಡಕ್ ಹೋಗ್ತಾರೆ. ಅದಕ್ಕೆ ವಿಶ್ವೇಶ್ವರಯ್ಯನವರು, ಬೇಡ ಬೇಡ ಬೇಡ, ನನಗೆ ಶಿಸ್ತು ಅಂದ್ರೆ ತುಂಬಾ ಇಷ್ಟ, ನಿಮ್ಮಲ್ಲಿ ಶಿಸ್ತಿಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಜಗತ್ತೆಲ್ಲ ಶಿಸ್ತು ಮಯ ಆದ್ರೆ ಏನಾಗಬಹುದು ಅಂತ ಕೇಳ್ತಾರೆ ವಿಶ್ವೇಶ್ವರಯ್ಯನವರು. ಜಗತ್ತಲ್ಲ ಇರೋರೆಲ್ಲ ನಮ್ಮ ಸಿಪಾಯಿ ತರ ಸೈನಿಕರೇ ಆಗ್ಬಿಟ್ರೆ ಉಳುವವರು ಯಾರು ಅಂತ ಕೇಳ್ತಾರೆ. ಅವಾಗ ವಿಶ್ವೇಶ್ವರಯ್ಯನು 1 ನಡುಗೋಗ್ಬಿಡ್ತಾರೆ, ಕರೆಕ್ಟ್ ಅಲ್ಲ ಈ ಮಾತು, ಎಲ್ಲರೂ ಸೈನಿಕರಾಗ್ಬಿಟ್ರೆ ಉಳುವವರು ಯಾರು, ಎಲ್ಲರೂ ಉಳುವವರಾಗ್ಬಿಟ್ರೆ ದೇಶ ರಕ್ಷಣೆ ಮಾಡೋರು ಯಾರು? ಈ ಇಂಬ್ಯಾಲೆನ್ಸ್ ಇಂದಾನೇ ನಮ್ಮ ದೇಶಕ್ಕೆ ವಿದೇಶಿ ಅಟ್ಯಾಕ್ ಆಗಿದ್ದು. ಎಷ್ಟು ಜನ ಸೈನಿಕರು ಇರಬೇಕು ಅಂತ ಗೊತ್ತಿಲ್ಲ, ಎಷ್ಟು ಜನ ಸಿಪಾಯಿ ಇದು ನಮ್ಮ ರೈತರು ಇರಬೇಕು ಅನ್ನೋದು ಗೊತ್ತಿಲ್ಲ, ರಾಜರು ಹೇಗಿರಬೇಕು ಅನ್ನೋದು ಗೊತ್ತಿಲ್ಲ, ನಮಗೆ ಇದಕ್ಕೆ ಅವನತಿ ಬಂದಿದ್ದು ಅಂತ ವಿನೋಬ ಅವರ ಬಾವಿಯಿಂದ ವಿಶ್ವೇಶ್ವರಯ್ಯನವರು ತಮ್ಮ ವಯಸ್ಸಾದ ನಂತರ ಪರಿವರ್ತನೆ ಆಗ್ತಾರೆ. ಆವತ್ತಿಂದ ವಿಶ್ವೇಶ್ವರಯ್ಯನವರು ಡಿಸಿಪ್ಲಿನ್ ಅನ್ನೋದು ತನಗೆ ಮಾತ್ರ ಇಟ್ಕೋತಾರೆ, ಇನ್ನೊಬ್ಬರಿಗೆ ಹೇಳಕ್ ಹೋಗಲ್ಲ. ಅಂತ ಮಹಾಪುರುಷ ವಿನೋಬ ಭಾವೆ ನೇ ಹಂಗಿರ್ಬೇಕು ಅಂದ್ರೆ ಅವ್ರ ಶಿಷ್ಯ ಇನ್ನಷ್ಟು ನಿಮ್ಗೆ ಇಂಪ್ರೆಸ್ ಆಗಿರ್ಬೇಡ, ಅವ್ರ ಹತ್ರ ಬೆಳೆದವ್ರ ಜಿ. ಅವ್ರ ನಾನ್ ನೋಡಿನ್ರಿ, ಅವ್ರು 2.5 ಅಂದ್ರೆ ಒಂದ್ ಸಂದ ನಿಮ್ಗೆ ಮಾಹಿತಿ ಹೇಳ್ತೀನಿ. ಅವ್ರದ್ದು ಹೊರಗಿಂದ ಕಡ್ಡಿ ಪೆಟ್ಟಿಗೆ ಬೆಲ್ಲ ಆಮೇಲ ಜೀರಿಗೆ ಸಾಸಿವೆ ಮತ್ತ ಎಣ್ಣೆ ಅಷ್ಟ ತರುದ್ರಿ. ಈಗ ಸದ್ಯಕ್ಕಾದ್ರೂ ಅವರು ಇನ್ನೊಂದ್ ಹೇಳಲೇನ, ಅವರು ವಿನೋಬ ಭಾವೆ ಅವರ ಹೆಸರಲ್ಲಿ 100,000 ಜಮೀನು ಬಿಕ್ರಿ ಆಗಿದೆ, ಫ್ರೀಯಾಗಿ ದಾನ ಆಗಿದೆ ಅಂತದ್ದು. ಇವರು 2.5 ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದಾರೆ. ಆಶ್ಚರ್ಯ ನೋಡು, ಯಾವ ವ್ಯಕ್ತಿ ಹೇಳಿದ್ರೆ ಜನ ತಮ್ಮ ಎಲ್ಲ ಜಮೀನನ್ನು ಬಿಟ್ಕೊಟ್ಟಿದ್ದಾರೆ. ನಮ್ಮ ಮಾಲೂರಲ್ಲೇ ನಮ್ಮ ಆಂಧ್ರ ಪ್ರದೇಶದ ಬಾರ್ಡರ್ ಇದೆ, ಪಿಟಿಎಂ ಅಲ್ಲೆಲ್ಲ ವಿನೋಬ ಭಾವೆ ಮಾತು ಕೇಳಿ ಜನ ಜಮೀನ್ದಾರರು 100 ಬಿಟ್ಕೊಟ್ಟಿರೋದಿದೆ. ಹಾಗೆ ಅಂತ ವ್ಯಕ್ತಿ ಇನ್ನೂ 2.5 ಇವರು ಖರೀದಿ ಮಾಡಿ ಆಶ್ರಮ ಮಾಡ್ತಾರೆ ಅಂದ್ರೆ. ಬಟ್ ಒಂದು ಆಶ್ಚರ್ಯ, ವಿನೋಬ ಭಾವೆ ಯಾವತ್ತು ಆಸ್ತಿ ಆಶ್ರಮಗಳ ಹಿಂದೆ ಹೋಗ್ಲಿಲ್ಲ, ಅವ್ರು ನಡೆದಾಡುವ ಸಂತ. ಹೌದ್ರಿ ತುಂಬಾ ಸಂತೋಷ, ನೀನ್ ಅನುಮತಿ ಕೊಟ್ರೆ ಈ ಆಡಿಯೋನ ನಾವು ಫೇಸ್ಬುಕ್ ಅಲ್ಲಿ ಹಾಕೋಣ. ಖಂಡಿತ ಜಿ, ಹಾಕ್ರಿ ಜಿ. ಇನ್ನೊಂದು ವೈಯಕ್ತಿಕ ನಾ ಕೇಳಬಹುದಾ ತಮ್ಮ? ವೈಯಕ್ತಿಕ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕೋದಾದ್ರೆ ಕೇಳು ಜಿ. ಹಾಕ್ರಿ, ಪರವಾಗಿಲ್ಲ, ಅದು ನಿಮ್ಗೆ ಅಂದ್ರೆ ಎಲ್ಲರಿಗೂ ಸಂಬಂಧಪಟ್ಟದನ್ನ ಆಗ್ತದ್ರಿ. ಬಟ್ ನನ್ನ ವೈಯಕ್ತಿಕನೂ ಆದದ್ರಿ. ನಮ್ಮ ಅಣ್ಣ ಒಬ್ಬದನ್ರಿ, ನನ್ನ ತಂದೆ ತಾಯಿನ ನನ್ನ 3 ಮಂದಿನ ಅವನ ಹೆಂಡತಿ ಅಂತಂಬ್ರ ಮತ್ ನನ್ನ ಹೆಂಡತಿ ಅಂತಂಬ್ರ ಅವ್ರು ಹೆಂಗ್ ಹೊಡೆದಾರಂತ ನೀವ್ ಸಿನಿಮಾದಾಗೂ ನೋಡಕ್ ಸಾಧ್ಯಲ್ಲ. ಆ ತರ ಹೊಡೆದೀಗ 5 ಹೊರಗಾಕೇನ್ರಿ. ಯಾರು ಹಾಕಿರೋದು? ನಮ್ಮ ಅಣ್ಣ ರೀ, ನಮ್ಮ ಅಣ್ಣನ ಹೆಂಡತಿ ಅಂತಂಬ್ರ ಮತ್ ನನ್ನ ಹೆಂಡತಿ ಅಂತಂಬ್ರ ಅಂದ್ರೆ ನಿಮ್ಮ ಅಣ್ಣ ನಿಮ್ಮ ಹೆಂಡತಿ ಅಣ್ಣ ತಮ್ಮಂದ್ರು, ನಿಮ್ಮ ಅಣ್ಣನ ಹೆಂಡತಿ ಅಣ್ಣ ತಮ್ಮಂದ್ರು ಎಲ್ಲಾರು ಸೇರಿ ಯಾರು ಹೊಡೆದಿದ್ದಾರೆ? ನನಗೂ ಮತ್ ನನ್ನ ತಂದೆ ತಾಯಿಗ್ರಿ, ನಮ್ಮ ಅವ್ವ ಅಪ್ಪಗ್ರಿ. ಇವಾಗ ನಿನ್ನ ಹೆಂಡತಿ ಜೊತೆ ಇಲ್ವಾ? ಇಲ್ಲ ಜಿ. ಅದಕ್ಕೆ ಏನ್ ಮಾಡ್ಬೇಕು? ಇಲ್ಲ ಜಿ, ಅಂದ್ರೆ ನಾನು ನೀವು ಹೇಳೋದೆಲ್ಲ ವಿಡಿಯೋ ಹೆಚ್ಚು ಕಡಿಮೆ ಒಂದ್ 2 ಆಯ್ತು ನಾ ಫಾಲೋ ಮಾಡ್ಕೊತ ಬಂದಿನಿ, ಕೇಳ್ಕೊತ ಬಂದಿನಿ, ಕೇಳಿ ನಾನು ಸಾಕಲ್ಲ. ನನ್ನ ತಾಯಿ ಅಂದ್ರೆ ಒಂದ್ಸಲ ಏನ್ ಮಾಡು, ಏನಕ್ಕೆ ಅವ್ರು ಹೊಡೆದಿದ್ದು? ಆಸ್ತಿಗೋಸ್ಕರ? ಹಾ, ಆಸ್ತಿ ಸಲುವಾಗಿ ಜಿ. ಎಷ್ಟಿದೆ ಆಸ್ತಿ ನಿಮ್ದು? ಇರುದು 1 ಎಕರೆ 27 ಗುಂಟೆ ಅದ್ರ ಜಿ ಒಟ್ಟರಿ. ಅಲ್ಲ, 1 ಎಕರೆ 27 ಗುಂಟೆಗೋಸ್ಕರ ಹೊಡೆದಾಡದ್ರ? ಹಾರಿ, ಹೆಂಗ್ ಹೊಡೆದಾರ ಅಂತಂದ್ರೆ ನನ್ನ ತಾಯಿಗೆ ಹೆಂಗ್ ಹೊಡೆದಾರ ಅಂದ್ರೆ ಕೇಬಲ್ ಇರ್ತದಲ್ರಿ, ಮೋಟರ್ ಕೇಬಲ್. ಇರ್ಲಿ, ಅದೆಲ್ಲ ಅಷ್ಟು ಭೂಮಿ ತಾಯಿ ನೋಡು, ಭೂಮಿ ತಾಯಿ ಬೇಡ ಅನ್ಕೊಂಡ್ರೆ ಸುಖ, ಬೇಕು ಅನ್ಕೊಂಡ್ರೆ ದುಃಖ. ಹಾರಿ, ಭೂಮಿ ತಾಯಿ ಎಲ್ಲ ನನ್ನವಳೆ, ಸಂಪೂರ್ಣ ಭೂಮಿ ನನ್ನವಳೆ ಅಂದ್ರೆ ಶೂನ್ಯ ಅಂದ್ರೆ ರೌಂಡ್ ಇರುತ್ತೆ ಭೂಮಿ.
ನನಗೆ ಇಷ್ಟು ಇಷ್ಟು ಇಂಚು ಜಾಗ ಬೇಕು ಅಂದ್ರೆ ಅಲ್ಲಿ ದುಃಖ ಶುರುವಾಗುತ್ತೆ. ಅಲ್ಲಿರೋ ಜರಿ ಕಚ್ಚತ್ತೆ, ಅಲ್ಲಿರೋ ಹಾವು ಕಚ್ಚತ್ತೆ, ನನ್ನದು ಅನ್ಕೊಂಡ್ರೆ ದುಃಖ ಕೊಡುತ್ತೆ ಭೂಮಿ. ಇವ್ರಿಗೂ ಅಷ್ಟೇ, ಇವಾಗ 2.5 ಎಕರೆ ತಗೊಂಡಿದ್ದೆ ವಿನೋಬ ಭಾವೆ ಅವರ ಥಿಯರಿಗೆ ವಿರುದ್ಧ. ವಿನೋಬ ಭಾವರಾದ್ರೆ 2.5 ಎಕರೆ ಆಶ್ರಮ ಮಾಡ್ತಾನೆ ಇರ್ಲಿಲ್ಲ, ಯಾಕಂದ್ರೆ ಇವರು ಪಾಪ ಅವರ ವಿಚಾರಧಾರೆನ ಜಗತ್ತಿಗೆ ಹಂಚಬೇಕು ಅಂತ ಮಾಡಿದ್ದು. ಆದ್ರೆ ಆ ಒಂದು ಥಿಯರಿ ನೋಡ್ಲಿಲ್ಲ. ಅಂದ್ರೆ ಅನಿಕೇತ ಸ್ಥಿರ ಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಹ ಅಂತ ಅಂದ್ರೆ ಆ ಯಾರು ಮನೆ ಮಾಟಗಳ ಆಸ್ತಿ ಪಾಸ್ತಿಗಳ ಹಿಂದೆ ಓಡೋದಿಲ್ವೋ ಅವ್ರು ನನಗಿಷ್ಟ ಅಂತ ಕೃಷ್ಣ ಹೇಳೋದು. ಆ ಇವರು ಅವರ ಶಿಷ್ಯ ಪಾಪ ಒಳ್ಳೆ ಇಂಟೆನ್ಷನ್ ಅಲ್ಲಿ ತಗೊಂಡ್ರು ಆ ಭೂಮಿ ನೋವು ಕೊಡೋದು ಬಿಡ್ಲಿಲ್ಲ ನೋಡು. ವಿನೋಬ ಭಾವೆ ಅವರು ನೋವಿಲ್ಲದ ಮರಣ ಅವ್ರದ್ದು. ಹೌದ್ರಿ, ಆಯ್ತು ಕಣ, ನಿನ್ಗೆ ಒಳ್ಳೇದಾಗತ್ತೆ, ಇದನ್ನೆಲ್ಲ ಬಿಟ್ಬಿಡು. ಅದು ಹಿಂದಿನ ಜನ್ಮದ್ದು ಎಲ್ಲ ದ್ವೇಷಗಳು ಅದು ಬಿಟ್ಟೋಗುತ್ತೆ, ಇನ್ನು ಧೈರ್ಯವಾಗಿರಿ. ಓಕೆ, ಇಲ್ಲ ನನ್ನ ಅಪ್ಪ ಅಮ್ಮ ಚೆನ್ನಾಗಿರ್ಬೇಕಾ ಸರ್, ಮತ್ತೇನಿಲ್ಲ. ನೀನ್ ಇದೆಯಲ್ಲ, ಏಯ್ ಏಯ್ ಜಾಸ್ತಿ ಮಾತಾಡ್ಬೇಡ. ಅವ್ರನ್ನ ಚೆನ್ನಾಗಿರ್ಬೇಕು ಅಂತಾನೆ ನಿನ್ ನೀನ್ ಹುಟ್ಟಿರೋದು. ಅವ್ರು ನೀನ್ ಜೀವಂತ ಇರೋವರೆಗೂ ಅವ್ರು ಚೆನ್ನಾಗಿರ್ತಾರೆ, ಚಿಂತೆ ಮಾಡ್ಬೇಡ. ಸರಿ ಸರಿ, ನಮ್ ತಾಯಿ. ನಿಮ್ ತಾಯಿ? ನನ್ ತಾಯಿ ಇದಾರ್ರಿ, ಮಾತಾಡ್ತೀರಿ ಒಂಚೂರು. ನಮಸ್ಕಾರ ರೀ. ಹಲೋ ರೀ. ನಮಸ್ಕಾರ ದೇವ್ರೆ. ಒಳ್ಳೆ ಮಗನ್ ಎತ್ತಿದ್ಯಾ? ಹೆಸರು ಮಾರುತಿ ಅಂತ ಇಟ್ಟಿದ್ಯಾ? ಅವನ್ ಮಾರುತಿ ತರನೆ ನೀನ್ ಸೇವೆ ಮಾಡ್ತಾನೆ. ನೀನ್ ಅಂಜನಾ ದೇವಿ ತರನೆ ಸುಖವಾಗಿರ್ತೀಯ ಬಿಡ ಮಾಡ್ತಾಯಿ. ಹೆಂಗ್ ಸುಖವಾಗಿರ್ತೀನಿ ನೋಡ್ರಿ, ಹಿಂಗ್ ಐತಿ ನೋಡ್ರಿ. ಆಯ್ತು ಬಿಡ, ಆಯ್ತು ಬಿಡ, ಅವೆಲ್ಲ ಬಿಟ್ಬಿಡ. ದಿವ್ಸ ಕೇಳ್ತೀವ್ರಿ ನಿಮ್ದು ಎಲ್ಲ ಹಿಡಿಯೋ ಈ ಕಾಲ ಇದನ್ ಮಾಡಿದ್ರಿ. ನೀನ್ ಇನ್ ಮುಂದೆ ಸುಖವಾಗಿರ್ತೀಯ ಅಷ್ಟು ನೆನ್ಪಿಟ್ಟು. ಓಕೆ, ಹೆಂಗ್ ಸಹಿತಕ್ಕಷ್ಟು ಇತ್ತ ಸಾಕ್ರಿ ನನಗೆ, ಏನ್ ಬೇಡ್ರಿ. ಓಕೆ ಬಿಡ.